ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಟೇ ಹೆಲ್ದಿ ಸ್ಟೇ ಹೆಲ್ದಿ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರ್ಪು ಮೊದಲಿಗೆ ಹೆಡ್ಲೈನ್ಸ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಬಗ್ಗೆ ಮತ್ತೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇದೇ ವಿಚಾರವಾಗಿ ವರ್ಷಕಾಲ ಬಂಧನದಲ್ಲಿದ್ದು ಐಎಎಸ್ ಪದವಿಗೆ ರಾಜೀನಾಮೆ ನೀಡಿದ್ದ ಶಾ ಫೈಜಲ್ ಟ್ವೀಟ್ ಫ್ರಾನ್ಸ್ನಲ್ಲಿ ಮುಸ್ಲಿಂ ಯುವಕನನ್ನು ಗುಂಡಿಕ್ಕಿ ಹತ್ಯೆಗೈದು ವಾರ ಕಾಲ ಗಲಭೆಗೆ ಕಾರಣನಾಗಿದ್ದ ಪೊಲೀಸ್ ಅಧಿಕಾರಿಗೆ ಬೆಂಬಲವಾಗಿ ಆನ್ಲೈನ್ ನಿಧಿ ಸಂಗ್ರಹ ಒಂದು ಮಿಲಿಯನ್ ಯೂರೋ ಸಂಗ್ರಹಿಸಿದ ಮುಸ್ಲಿಂ ವಿರೋಧಿ ಬಲಪಂಥೀಯ ಸಂಘಟನೆ ವರ್ಗಾವಣೆ ದಂಧೆ ಆರೋಪ ನಾನು ದಾಖಲೆ ಕೊಡ್ತೀನಿ ನಿಮಗೆ ತನಿಖೆ ಮಾಡ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸವಾಲ್ ಲೋಕಸಭಾ ಚುನಾವಣೆಗೂ ಮುಂಚೆ ರಾಜ್ಯಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಿಸಿದ ಬಿಜೆಪಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ವಿರುದ್ಧ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇದೇ ಹನ್ನೊಂದನೇ ತಾರೀಕಿಗೆ ವಿಚಾರಣೆ ನಡೆಸಲಿರುವ ಹಿನ್ನೆಲೆಯಲ್ಲಿ ನನ್ನಂತಹ ಅನೇಕ ಕಾಶ್ಮೀರಿಗಳಿಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಭೂತಕಾಲದ ವಿಷಯವಾಗಿದೆ ಜೀಲಂ ಮತ್ತು ಗಂಗಾ ನದಿಗಳು ಒಳ್ಳೆಯದಕ್ಕಾಗಿ ಹಿಂದೂ ಮಹಾಸಾಗರವನ್ನು ಸೇರುತ್ತವೆ ಅವು ಮತ್ತೆ ಹಿಂದಿರುಗುವುದಿಲ್ಲ ಎಂದು ಶಾ ಫೈಜಲ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿಯಾಗಿದ್ದ ಶಾ ಫೈಜಲ್ ಅವರನ್ನು ಮೋದಿ ಸರ್ಕಾರ ಬಂಧಿಸಿ ಸುಮಾರು ಒಂದು ವರ್ಷಗಳವರೆಗೆ ಜೈಲಿನಲ್ಲಿಟ್ಟಿತ್ತು ಅದರ ನಂತರ ಅವರು ಬಿಜೆಪಿ ವಿರುದ್ಧ ಸೆಣಸಲು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ಪೀಪಲ್ಸ್ ಮೂವ್ಮೆಂಟ್ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ರಾಜೀನಾಮೆ ವಾಪಸ್ ಪಡೆದ ಅವರು ತಮ್ಮ ಹುದ್ದೆಗೆ ಮರು ನೇಮಕಗೊಂಡಿದ್ದರು ಕಳೆದ ವಾರ ಫ್ರಾನ್ಸ್ನ ಪ್ಯಾರಿಸ್ ಹೊರವಲಯದಲ್ಲಿ ಹದಿಹರೆಯದ ಮುಸ್ಲಿಂ ಯುವಕನನ್ನು ಗುಂಡಿಕ್ಕಿ ಕೊಂದು ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಕಾರಣರಾದ ಫ್ರೆಂಚ್ ಪೊಲೀಸ್ ಅಧಿಕಾರಿಗಾಗಿ ಗೋ ಮೀ ಡಾಟ್ ಕಾಮ್ ವೆಬ್ಸೈಟ್ ಮುಖಾಂತರ ನಡೆಸಲಾದ ಆನ್ಲೈನ್ ನಿಧಿ ಸಂಗ್ರಹದ ಮೂಲಕ ಸೋಮವಾರ ಮಧ್ಯಾಹ್ನದವರೆಗೆ ಒಂದು ಮಿಲಿಯನ್ ಯೂರೋಗೂ ಅಧಿಕ ನಿಧಿ ಸಂಗ್ರಹಿಸಲಾಗಿದೆ ವೆಬ್ಸೈಟ್ ಮೂಲಕ ನಡೆಸಲಾದ ಈ ನಿಧಿ ಸಂಗ್ರಹಕ್ಕೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ದೇಣಿಗೆ ನೀಡಿದ್ದಾರೆ ಈ ನಿಧಿ ಸಂಗ್ರಹವನ್ನು ಫಲಪಂಥೀಯ ಮಾಧ್ಯಮ ವಿಶ್ಲೇಷಕಿ ಜಿನ್ ಮಸಿಹಾ ಕೈಗೊಂಡಿದ್ದು ಇವರು ಇಸ್ಲಾಂ ವಿರೋಧಿ ರಾಜಕಾರಣಿ ಎರಿಗ್ ಜೆಮೋರ್ಗೆ ಹತ್ತಿರವಾಗಿರುವವರು ಇಲ್ಲಿನ ಅಚ್ಚರಿಯ ವಿಚಾರವೆಂದರೆ ಯುವಕನ ಸಾವಿಗೆ ಕಾರಣನಾದ ಅಧಿಕಾರಿಗಾಗಿ ಸಂಗ್ರಹಿಸಿದ ನಿಧಿಯು ಹತ್ಯೆಗೀಡಾದ ಹದಿನೇಳು ವರ್ಷದ ನಾಹೇಲ್ ಎಂ ಕುಟುಂಬಕ್ಕಾಗಿ ನಡೆಸಲಾದ ನಿಧಿ ಸಂಗ್ರಹಕ್ಕಿಂತಲೂ ಅಧಿಕವಾಗಿದೆ ನಾಹೇಲ್ ಕುಟುಂಬಸ್ಥರಿಗಾಗಿ ನಡೆದ ನಿಧಿ ಸಂಗ್ರಹದ ಮೊತ್ತ ಸೋಮವಾರ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಯೂರೋ ಆಗಿತ್ತು ತಮ್ಮ ಮೊಮ್ಮಗನನ್ನು ಹತ್ಯೆಗೈದ ಪೊಲೀಸ್ ಅಧಿಕಾರಿಗೆ ದೊರೆಯುತ್ತಿರುವ ಬೆಂಬಲ ಬೆಂಬಲದ ಬಗ್ಗೆ ನಾಹೆ ಲಜ್ಜಿ ಆಘಾತ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕಮಿಷನ್ ಆರೋಪದ ಬಗ್ಗೆ ದಾಖಲೆ ಇಟ್ಟು ಮಾತನಾಡಲಿ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿರುವ ಎಚ್ ಡಿ ಕುಮಾರಸ್ವಾಮಿ ದಾಖಲೆ ಕೊಡುತ್ತೇನೆ ತನಿಖೆ ಮಾಡೋ ಧಮ್ ನಿಮ್ಮಲ್ಲಿ ಇದೆಯಾ ಎಂದು ಸವಾಲು ಹಾಕಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕೆಲವು ಸಚಿವರು ನನ್ನ ಆರೋಪಗಳಿಗೆ ದಾಖಲೆ ಕೊಡಲಿ ಎಂದು ಕೇಳುತ್ತಿದ್ದಾರೆ ಎಂದು ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ದಾಖಲೆ ಕೊಡುತ್ತೇನೆ ತನಿಖೆ ಮಾಡೋ ಧಮ್ ನಿಮಗೆ ಇದೆಯಾ ನನ್ನ ಕಾಲದಲ್ಲಿ ನಡೆದ ವರ್ಗಾವಣೆಗಳು ಸೇರಿ ಸಿ ತನಿಖೆ ಆಗಲಿ ಅಧಿಕಾರಕ್ಕೆ ಬಂದ ಒಂದೂವರೆ ತಿಂಗಳಿಗೆ ಕಾಂಗ್ರೆಸ್ನವರು ಹಗಲು ದೊರೆಯೊಡೆಗೆ ಇಳಿದಿದ್ದಾರೆ ವರ್ಗಾವಣೆ ದಂಧೆಗೆ ಎಷ್ಟು ಹಣ ನಿಗದಿ ಮಾಡಿದ್ದಾರೆಂದು ಗೊತ್ತಿದೆ ಟೈಮ್ ಬಂದಾಗ ದಾಖಲೆ ಕೊಡುವೆ ಸದನದಲ್ಲೇ ದಾಖಲೆ ನೀಡುವೆ ನಾನು ನೀಡುವ ದಾಖಲೆ ನೋಡಿ ಆ ಸಚಿವರನ್ನು ಸಂಪುಟದಿಂದ ವಜಾ ಮಾಡುತ್ತೀರಾ ಎಂದು ಸವಾಲು ಹಾಕಿದ್ದಾರೆ ಕರ್ನಾಟಕ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹಾಗೂ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ತಯಾರಾಗುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಇಂದು ಹಲವು ರಾಜ್ಯಗಳಿಗೆ ಹೊಸ ಅಧ್ಯಕ್ಷರನ್ನು ನೇಮಿಸಿ ಘೋಷಣೆ ಮಾಡಿದೆ ಸಂಸದ ಮತ್ತು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಅವರನ್ನು ಬಂಡಿ ಸಂಜಯ್ ಕುಮಾರ್ ಬದಲಿಗೆ ತೆಲಂಗಾಣದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ತೆಲುಗು ದೇಶಂ ಪಕ್ಷದ ಸಂಸ್ಥಾಪಕ ಮತ್ತು ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎನ್ ಟಿ ರಾಮರಾವ್ ಅವರು ಪುತ್ರಿ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಆಂಧ್ರಪ್ರದೇಶದ ಬಿಜೆಪಿ ಅಧ್ಯಕ್ಷರಾಗಿ ಘೋಷಿಸಲಾಗಿದೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಕಾಂಗ್ರೆಸ್ನಿಂದ ಪಕ್ಷಾಂತರವಾಗಿದ್ದ ಮಾಜಿ ಸಂಸದ ಸುನಿಲ್ ಕುಮಾರ್ ಜಾಕರ್ ಪಂಜಾಬ್ನಲ್ಲಿ ಪಕ್ಷವನ್ನು ಮುನ್ನಡೆಸಲಿದ್ದಾರೆ ಜಾರ್ಖಂಡ್ನ ಮೊದಲ ಮುಖ್ಯಮಂತ್ರಿ ಹಾಗೂ ಪ್ರಸ್ತುತ ಜಾರ್ಖಂಡ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಾಬುಲಾಲ್ ಮರಾಂಡಿ ಅವರನ್ನು ಬಿಜೆಪಿ ಜಾರ್ಖಂಡ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ